ನಿಮ್ಮ ತಂದೆ ಹೆಸರು ಸರ್? ಕೃಷ್ಣಯ್ಯ ಅಂತ. ತಾಯಿ ಹೆಸರು? ಕಿಡ್ಡಮ್ಮ ಅಂತ. ಕಿಡ್ಡಮ್ಮ, ಇದೇ ಮೊದಲನೇ ಬಾರಿ ರಾಜಕೀಯ ಪ್ರವೇಶ ಮಾಡಿದೆ ಸರ್. ನಿಮಗೆ ಎಷ್ಟು ವರ್ಷಗಳಿಂದ ರಾಜಕೀಯದಲ್ಲಿ ಅನುಭವ ಇದೆ ಸರ್? ರಾಜಕೀಯದಲ್ಲಿ ಒಂದು 10 ವರ್ಷದಿಂದ ಅನುಭವ. 10 ಇಯರ್ಸಿಂದ ರಾಜಕೀಯವಾಗಿ ಓಡಾಡ್ಕೊಂಡಿದ್ದೀರಾ. ತಾವು ಇದೇ ಮೊದಲನೇ ಬಾರಿ ಚುನಾವಣೆ ನಿಂತರಾಗಿದ್ದಾರೆ, ಮೊದಲನೇ ಬಾರಿ ನಿಂತರೂ ಜಯಶೀಲರಾಗಿದ್ದಾರೆ, ಹೇಗೆ ಅನಿಸಿದೆ ಸರ್ ತಮಗೆ? ಇನ್ನೇನಿಲ್ಲ, ಜನಸೇವೆ ಜನಕ್ಕೋಸ್ಕರ ಊರಿಗೋಸ್ಕರ ಹೋರಾಟ, ಜೊತೆಲೇ ಹೋರಾಡ್ತಾರೆ, ಜೊತೆಲೇ ನೋಡ್ತಾರೆ, ಎಲ್ಲ ರಾಜಕೀಯ ತಿಳ್ಕೊಂಡು ನಾವು ಸ್ವಲ್ಪ ಸ್ಪರ್ಧೆ ಮಾಡೋಣ ಅಂತ ಮನಸ್ಸಲ್ಲಿ ಗೊತ್ತು. ಎಲ್ಲರಿಗೂ ಹೇಳಿದ್ರು ನಮ್ಮ ರಿಲೇಷನ್ ನಿಂತ್ಕೊಳ್ಳಿ ಅಂತ ಹೇಳಿದೆ. ನಾನೆಲ್ಲ ರಾಜಕೀಯ ಓಡಾಡಿದ್ದೆ, ನೀನೆ ಸ್ವಲ್ಪ ಸಣ್ಣ ಪುಟ್ಟದ ವಿಷಯ ಗೊತ್ತು, ನಿಮಗೆ ಎಲ್ಲ ಗೊತ್ತು, ಆದರೆ ನೀನೇ ನಿಂತ್ಕೊ, ಒಳ್ಳೆಯ ನಾಲ್ಕು ಜನ ಒಳ್ಳೇದು ಮಾಡಂತ ಹೇಳಿದ್ರು. ತಾವು ರಾಜಕೀಯಕ್ಕೆ ಏಕೈಕ ಪ್ರವೇಶ ಮಾಡಿದ್ದಾರೆ, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದೆ ಸರ್? ಇಬ್ಬರಿ ನಾಗಳ್ಳಿ ಗ್ರಾಮ ಪಂಚಾಯತಿ. ನಾಗಮಳ್ಳಿ ಗ್ರಾಮ ಪಂಚಾಯತಿಯಿಂದ. ಅದೇ ರೀತಿ ನಿಮ್ಮ ಮೊದಲ ಬಾರಿ ನಿಂತು ಇಷ್ಟೊಂದು ಮಾತುಗಳಿಂದ ಜಯಶೀಲರ ಮಾಡಿದರೆ, ತಮ್ಮ ವಿದ್ಯಾಭ್ಯಾಸ ಸರ್? ವಿದ್ಯಾಭ್ಯಾಸ ನಮ್ಮ ತಂದೆ ತಾಯಿ ನಮ್ಮನ್ನು ಓದಿಸ್ಲಿಲ್ಲ. ಏನಿದ್ರು ಮಕ್ಕಳು ಓದೋದು. ನೀವು ಎಷ್ಟು ಮಾತುಗಳಿಂದ ಜಯಶೀಲರ ಇದೆ ಇಬ್ಬರಿ? ಇಲ್ಲಿ 225 ಮಾತು. ಲೀಡಿಂಗ್ ಓಟು ಸರ್? ಲೀಡಿಂಗ್ ಒಂದು 40 ದೇಶಗಳಾಗಿದ್ದಾರೆ. ತಾವು ಯಾವ ಪಕ್ಷನ ಬೆಂಬಲಿತರಾಗಿದ್ದಾರೆ ಸರ್? ನಾವು ಕಾಂಗ್ರೆಸ್. ಕಾಂಗ್ರೆಸ್, ಕಾಂಗ್ರೆಸ್ ಪಕ್ಷ ಬೆಂಬಲಿತರಾಗಿದ್ದೀನಿ ಅಂದರೆ, ಕಾಂಗ್ರೆಸ್ನಲ್ಲಿ ನಿಮ್ಗೆ ಇಷ್ಟವಾದಂಥ ನಾಯಕರು ಯಾರು ಸರ್? ನಮಗೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರು ಯಾವ ಗುಣಗಳು ಇಷ್ಟಪಡ್ತೀರಾ ಸರ್? ಅವರ ಗತ್ತು ಕೆಲಸ, ಅಭಿವೃದ್ಧಿ ಕೆಲಸ, ದೇಶ ಸೇವೆ, ಜನಕ್ಕೋಸ್ಕರ ಸ್ಪಂದಿಸೋರೆ, ಅದಕ್ಕೋಸ್ಕರ ಕಾಂಗ್ರೆಸ್ ಬೆಂಬಲಿತರಾಗಿದ್ದಾರೆ. ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದ್ದಾರೆ ಸರ್? ಗುರುಗಳು ಅಂತ ಹೇಳಿದ್ರೆ ನಿಮ್ಗೆ ರಾಜಕೀಯಕ್ಕೆ ಬರೋಕ್ಕೆ ಪ್ರೇರೇಪಣೆಯಾಗಿ ಗುರುಗಳು ಅಂತ ಯಾರೋ ಸ್ವೀಕಾರ ಮಾಡಿರ್ತಾರ? ಇಲ್ಲ, ಯಾರೂ ಇಲ್ಲ. ಮನಸ್ಸಿಂದ ನಾನು ಒಂದು ರಾಜಕೀಯಕ್ಕೆ ಹೋಗ್ಬೇಕಂತ ಹೋಗಿದ್ದೆ. ಹಾಂ, ಅದೇ ರೀತಿ ನೀವು ವಿದ್ಯಾಭ್ಯಾಸ ಮಾಡಿಲ್ಲ ಅಂತ ಹೇಳಿದ್ರೆ, ಈಗಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸದ ಅವಶ್ಯಕತೆ ಇದೆಯಲ್ವ ಸರ್? ಇದೆ ಸರ್. ಏನಕ್ಕೋಸ್ಕರ ವಿದ್ಯಾಭ್ಯಾಸ ಬೇಕು ಅಂತ? ವಿದ್ಯಾಭ್ಯಾಸ ಇದ್ರೆ ಏನಾದರೂ ಒಂದು ಮಾಹಿತಿ ತಿಳಿಬೇಕು, ಏನಾದರೂ ಒಂದು ಒಳ್ಳೆ ಕೆಟ್ಟ ಆಗ್ಬೇಕು ಅಂದ್ರೆ ಮಾಹಿತಿ ತಿಳಿಬೇಕಂದ್ರೆ ಒಂದು ವಿದ್ಯಾಭ್ಯಾಸ ಇರಲಿ. ನಿಮ್ಮ ಪ್ರಕಾರ ಎಷ್ಟು ಓದಿದ್ರೆ ರಾಜಕೀಯ ಪ್ರವೇಶ ಮಾಡಬಹುದು? ಏನೋ ಈ ಸತಿ ಎಷ್ಟೇ ಓದಿದ್ರು SSLC ಪಾಸ್ ಆದ್ರೆ ಆಗಿರ್ಬೇಕು, SSLC ಓದಿರಬೇಕು ಅಂತ ಹೇಳ್ತಾರೆ. ಅದೇ ರೀತಿ ತಾವು ಇಲ್ಲಿವರೆಗೂ ಗೆದ್ದಂದ್ರೆ ಏನೇನು ಕೆಲಸ ಕಾರ್ಯಗಳು ಮಾಡ್ತೀರ ಗ್ರಾಮಕ್ಕೆ? ಗ್ರಾಮದಲ್ಲಿ ಗೆದ್ದಾದ್ಮೇಲೆ ಸುಮಾರು ಕೆಲಸಗಳೆಲ್ಲ ಜೊತೆಲೇ ಎಲ್ಲ ಮಾಡಿದ್ದೆ. 4 ಜನ ಮಗಳಿದ್ದೀವಿ, 4 ಜನ ಒಂದು ಒಗ್ಗಟ್ಟಲ್ಲಿ ಊರಿನ ಸಣ್ಣ ಪುಟ್ಟ ಕೆಲಸಗಳು ಮಾಡಿದ್ದೀವಿ. ಮಾಡಿದಿರ? ನಿಮ್ಮ ಗ್ರಾಮಕ್ಕೆ ಎಷ್ಟು ಪಂಚಾಯತಿಗೆ ಎಷ್ಟು ಗ್ರಾಮಗಳು ಸೇರುತ್ತೆ ಸರ್? ಇಲ್ಲಿ ಲಕ್ಷ್ಮೀಪುರ, ಕಳಸವಾಡಿ, ನಾಗರಹಳ್ಳಿ, ನಾಗರಹಳ್ಳಿ ಹೊಸ ಬಡಾವಣೆ, ಏಕಲವ್ಯ ನಗರ, ಆಮೇಲೆ ಸಾಗರಹಳ್ಳಿ. ಎಷ್ಟು ಮೆಂಬರ್ಗಳಿದ್ದೀರಾ ಇಲ್ಲಿ? 23 ಸದಸ್ಯರು. ನಿಮ್ಮ ಪಂಚಾಯತಿಲಿ ಅಧ್ಯಕ್ಷರು ಕೂಡ ಸಪೋರ್ಟ್ ಇದೆಯಾ ಸರ್? ಇದೆ, ಸಪೋರ್ಟ್ ಇದೆ. ಅದೇ ರೀತಿ ನಿಮ್ಮ ಗ್ರಾಮಕ್ಕೆ ಸಂಬಂಧ ಪಡೋಂಥ ಶಾಲೆಗಳಿಗೆಲ್ಲ ನೀವು ಯಾವ ರೀತಿ ಒತ್ತು ಕೊಡ್ತಾ ಇದ್ದೀರಿ ಸರ್? ಇಲ್ಲ, ನಮ್ಮ ಶಾಲೆಗಳು ಚೆನ್ನಾಗಿದ್ದಾವೆ. ಮಾಸ್ಟರ್ಗಳು, ಟೀಚರ್ಗಳು, ಅಂಗನವಾಡಿ ಕಾರ್ಯಕರ್ತರುಗಳು ಇಲ್ಲಿ ಪರವಾಗಿಲ್ಲ, ಸ್ಪಂದಿಸ್ತಾರೆ. ನೀವು ಭೇಟಿ ನೀಡಿ ಸಮಸ್ಯೆಗಳನ್ನು ಬಗೆಹರಿಸ್ತಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ 4 ವರ್ಷ 1 ವರ್ಷ ಕಳೆದು ಹೋಗಿದೆ, 4 ವರ್ಷದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ತಮ್ಮ ಗ್ರಾಮಕ್ಕೆ? ಊರು ಅಷ್ಟು ಅಲರ್ಟ್ ಆಗಿಲ್ಲ, ಪಂಚಾಯತಿಗೂ ಎಂಡರ್ ಆಗಿಲ್ಲ, ಕಾರ್ಪೊರೇಷನ್ಗೂ ಎಂಡರ್ ಆಗಿಲ್ಲ, ಅದು ಸಮಸ್ಯೆ ಇದೆ. ಅದನ್ನ ಒಂದು ಸ್ವಲ್ಪ ಮುಂದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಆಸೆ. ಮುಂದಿನ ದಿನಗಳಲ್ಲಿ ನೀವು ಗ್ರಾಮಕ್ಕೆ ಬದಲಾವಣೆ ಏನೇನು ತರಬೇಕು ಅಂತ ಅನ್ಕೊಂಡಿದ್ದೀರಾ? ಬದಲಾವಣೆ ಅಂತ ಹೇಳಿದ್ರೆ ಎಲ್ಲ ಬದಲಾವಣೆ ಇದೆ, ಎಲ್ಲ ತೊಂದರೆ ಏನಿಲ್ಲ. ಮನೆ ಎಲ್ಲ ಕಟ್ಟಬೇಕು, ದೇವಸ್ಥಾನ ಮಾಡಬೇಕು, ಅಂಗನವಾಡಿ ಮಾಡಬೇಕು, ಸ್ಕೂಲ್ ಅಭಿವೃದ್ಧಿ ಮಾಡಬೇಕು. ಆಮೇಲೆ ದೇವಸ್ಥಾನ ಇಲ್ಲ, ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಕುಡಿಯೋ ನೀರಿದೆ, ಕಾವೇರಿ ನೀರಿದೆ, ಸಂಪ್ ನೀರಿದೆ, ಆದ್ರೆ ಕಾಯಂಬೂರಿನ ನೀರನ್ನು ತರಬೇಕು, ಶುದ್ಧ ಕುಡಿಯೋ ನೀರು ಘಟಕ ತರಬೇಕು ಅಂತ ಅನ್ಕೊಂಡಿದ್ದಾರೆ. ನಿಮ್ಮ ಗ್ರಾಮದಲ್ಲಿ ಕುಡಿಯೋ ನೀರು ಸಮಸ್ಯೆ ಏನಾದ್ರು ಇದೆಯಾ ಸರ್? ಇಲ್ಲ. ನೀವು ಬಂದ ನಂತರ ಏನಾದ್ರು ಕ್ರಮಗಳು ತಗೊಂಡಿದ್ದೀರಾ? ತಗೊಂಡಿದ್ದೀವಿ, 60 ವರ್ಷದಿಂದ ನಾವು ತಗೊಂಡೇ ಇದ್ದೀವಿ. ನೀರಿನ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ. ವಿದ್ಯುತ್ ಸರ್? ವಿದ್ಯುತ್ ಸಮಸ್ಯೆ ಏನಿಲ್ಲ, ನಿರಂತರವಾಗಿದೆ. ಅಂದ್ರೆ ಗ್ರಾಮಕ್ಕೆ ಮುಖ್ಯವಾಗಿ ಬೇಕಾಗಿರೋ ಸ್ವಚ್ಛತೆ, ಸ್ವಚ್ಛತೆಗೆ ನೀವು ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀರಿ? ಸ್ವಚ್ಛತೆಗೆ ಇಲ್ಲಿ ನಾವೇ ಸ್ವಲ್ಪ ಓನ್ ಆಗಿ ಆಟ ಬಿಟ್ಟಿದ್ದೀವಿ, ಎಲ್ಲ ಸೂಪರ್ ಹೋಗ್ಬಿಟ್ಟಿದ್ದೀವಿ, ಕೆಲಸ ಮಾಡ್ತಾರೆ, ಎಲ್ಲ ಹೊರಗಡೆ ದಂಪ್ ಮಾಡಿಸ್ತಾ ಇದ್ದೀವಿ. ಅಧ್ಯಕ್ಷರಿಗೆ ಹೇಳಿದೀವಿ, ಒಂದು ಜಾಗ ನೋಡಿದ್ದೀವಿ, ಒಂದು ಜಾಗಕ್ಕೆಲ್ಲ ವೇಸ್ಟೇಜ್ ಅಂತ ಹೊರಗೆ ಹಾಕ್ಸ್ತಾ ಇದ್ದೀವಿ. ಹಸಿ ಕಸ, ಒಣ ಕಸ ಎಲ್ಲ ಮಿಕ್ಸೇ, ಎಲ್ಲ ಬೇರ್ಪಡಿಸಿ ಮಾಡಿಸ್ತಾ ಇದ್ದೀವಿ. ಅಂದ್ರೆ ಮಾಡಿಸ್ತಾ ಇದ್ದೀವಿ ನಾವೇ, ನಂಬರ್ ಒಳಗಿದ್ದೀವಿ, ವಾಟರ್ ಮ್ಯಾನ್ ಇಲ್ಲ, ಇಲ್ಲಿ ವಾಟರ್ ಮ್ಯಾನ್ ಇಲ್ಲ, ನಾವೇ ವಾಟರ್ ಮ್ಯಾನ್ ಇಲ್ಲ. ಯಾಕಮ್ಮ ಮಾಡಿ ಬಿಟ್ಟು ಹೋದ್ರು ನಮ್ಮ ನಮ್ಮ ನಿಮ್ಮ ಯಾಗ ಮೈ ಕಟ್ಟಿದ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಳು ರಾಹುಲ್ ಗಾಂಧಿಗೆ ನಮ್ಮೆಲ್ಲ ಬೆಂಬಲ ಪ್ರೀತಿ ತುಂಬಲು ಒಂದಾಗಿ ಬನ್ನಿ ಒಟ್ಟಿಗೆ ನಂಬಿದೋರ ಕೈ ಬಿಡೋಲ್ಲ ರಾಹುಲ್ ಗಾಂಧಿಯು ಹೆಂಗೋ ಒಳ್ಳೇದ್ ಮಾಡಿ ತೋರ್ತಾರ ಬದುಕೋ ದಾರಿಯು ಅದಕ್ಕೆ ಅದಕ್ಕೆ
ರಾಹುಲ್ ಗಾಂಧಿ ಜಯ ನೋಣ, ಬನ್ನಿ ಎಲ್ಲ ಒಂದಾಗೋಣ, ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ಳೋಣ. ಜಾತ್ಯತೀತವಾದ ಒಳ್ಳೆ ದೇಶವನ್ನು ಕಟ್ಟೋಣ. ಮಿಕ್ಕಿದ್ದು ಸ್ವಚ್ಛತೆ ಮಾಡಿಸ್ಕೊತೇವೆ, ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ. ಸ್ವಚ್ಛತೆ ನಿಮ್ ಗ್ರಾಮದಲ್ಲಿ ಈಗ ಸರ್ಕಾರದಿಂದ ಹಲವಾರು ಇಲಾಖೆಗಳಿಂದ ಹಲವಾರು ಸವಲತ್ತುಗಳು ಬರ್ತಾ ಇದೆ. ಕೃಷಿ ಇಲಾಖೆಗಳಿಂದ ಆಗ್ಬೋದು, ಅರಣ್ಯ ಇಲಾಖೆಗಳಿಂದ ಆಗ್ಬೋದು, ಆ ಸವಲತ್ತುಗಳು ಜನಗಳಿಗೆ ಯಾವ ರೀತಿ ಕೊಡ್ಸೋ ಕೆಲಸ ಮಾಡ್ತಾರೆ? ಕೃಷಿ ಇಲಾಖೆ ಅರಣ್ಯ ಇಲಾಖೆಯಿಂದ ಸವಲತ್ತುಗಳು ಬರ್ತದೆ, ಆದ್ರೆ ನಮ್ಮಲ್ಲಿ ಏನೇ ಇಲ್ವಲ್ಲ, ಜಮೀನಿಲ್ವಲ್ಲ, ಜಾಗ ಇಲ್ವಲ್ಲ, ಗಿಡ ನೆಡಕ್ಕೆ. ಅಂದ್ರೆ ರೈತರಿಗೆ ಕೊಡ್ಸೋ ಕೆಲಸಗಳು ನೀವು ಮಾಡಿಸ್ತೀರಾ? ಅರಣ್ಯ ಇಲಾಖೆಗಳಿಂದ ಸಸಿಗಳು ಕೊಡ್ಸೋದಾಗ್ಬೋದು, ಇನ್ನೆಲ್ಲ ಕೊಡ್ಸ್ತಾ ಇದ್ರಾ? ಕೊಡ್ಸ್ತಾರೆ, ಸಾಧನೆ ಕೊಡಿಸ್ತಾರೆ, ನಾನು ಲಕ್ಷ ಕುಡಿದ್ರು ಕೊಡಿಸ್ತಾರೆ, ಕಲ್ಸಾಡಿ ಕೊಡಿಸ್ತಾರೆ. ಅದ್ರ ಜಮೀನು ಇದೆ, ಅವರು ನಮ್ಗೆ ಜಮೀನು ಇರಕ್ಕೆ ಮನೆ ಇಲ್ಲ ಅಂದಾಗ ನಾವೇ ಗಿಡ ನೆಡೋದು. ನಾನು ಜಮೀನವರಿಗೆ ಕೊಡ್ಸೋ ಕೆಲಸ ಮಾಡಿಸ್ತಾ ಇದ್ರ? ಅದೇ ರೀತಿ ಉದ್ಯೋಗ ವೇತನ ವಿಧ ವೇತನಗಳಾಗ್ಬೋದು, ಈ ರೀತಿ ಸರ್ಕಾರದ ಸವಲತ್ತುಗಳನ್ನ ನೀವು ಯಾವ ರೀತಿ ಒದಗಿಸೋ ಕೆಲಸ ಮಾಡ್ತಿದ್ರೆ ಗ್ರಾಮ ಜನತೆಗೆ? ಇಲ್ಲಿ ಗ್ರಾಮದಲ್ಲಿ ಅರ್ಧ 30% ಎಲ್ಲರೂ ಆಗಿದೆ, 4% ಆಗ್ಬೇಕು. ಆರೆ ಇವಾಗೆಲ್ಲ ಹೇಳಿದೀವಿ, ಪರಿಸ್ಥಿತಿ ಅಂತ ಹೇಳವ್ರೆ, ಚೆಕ್ ಮಾಡವ್ರೆ, ಅದ್ರ ಕೆಲವು ಜನ ಬರ್ತಿದೆ, ಕೆಲವು ಜನ ಬರ್ತಾ ಇಲ್ಲ. ಈಗ ಸುಮಾರು ಒಂದು 7-8 ತಿಂಗಳಿಂದ ಎಲ್ಲ ಲಾಕ್ ಆಗಿದೆ, ಕೆಲವು ಬರ್ತಿದೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮುಂದಕ್ಕೆ ರಾಜಕೀಯಕ್ಕೆ ಹೆಚ್ಚು ಯುವಕರು ಕೂಡ ಬರ್ತಾ ಇದಾರೆ. ಯುವಕರು ರಾಜಕೀಯಕ್ಕೆ ಬಂದ್ರೆ ಬದಲಾವಣೆ ತರಬಹುದು ಸರ್? ಯುವಕರು ಬರಲಿ, ಯುವಕರು ಬಂದಷ್ಟು ಇನ್ನು ಮಾಡಿದವ ರಾಜಕೀಯ ಬದಲಾವಣೆ ತರಬಹುದು ಅಂತ. ಯಾವ ರೀತಿ ಸರ್? ಏನೋ ಒಂದು ವಿದ್ಯಾವಂತರ ಅವಿದ್ಯಾವಂತರುಗಳು ಏನು ಕೆಲಸ ಮಾಡಕ್ ಆಗಲ್ಲ. ವಿದ್ಯಾವಂತ ಇದ್ರೆ ಮುಂದಕ್ಕೆ ಒಂದು ದೇಶಕ್ಕೆ ದೇಶ ಸೇವೆ ಮಾಡಬಹುದು, ದೇಶಕ್ಕೋಸ್ಕರ ಜನಕ್ಕೋಸ್ಕರ ಕೆಲಸ ಮಾಡಬಹುದು, ಏನೋ ಒಂದು ಅಭಿವೃದ್ಧಿ ಕೆಲಸ ಮಾಡಬಹುದು. ಯುವಕರು ಬಂದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಸರ್. ಅದೇ ರೀತಿ ತರ್ಕನ್ನ ಆದೇಶ ಮಹಿಳೆಯರು ಕೂಡ ರಾಜಕೀಯವಾಗಿ ಇರ್ತಾರೆ. ರಾಜಕೀಯದಲ್ಲಿ ಈಗ ಮಹಿಳೆಯರ ಸಮಾನತೆ ಹಕ್ಕಿದೆ, ಮಹಿಳೆಯರು ರಾಜಕೀಯಕ್ಕೆ ಬಂದ್ರೆ ಒಂದು ಬದಲಾವಣೆ ತರಬಹುದು ಸರ್? ಮಹಿಳೆಯರು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೋಡಿದ್ರೆ 14 ಜನ ಮಹಿಳೆಯರು ಇರುತ್ತೆ, 9 ಜನ ಜನಸೇ ಇರೋದು. ಮಹಿಳೆಯರು ಬದಲಾವಣೆ ತರಬಹುದು ಅಂತ ಇದೆ. ಅವ್ರು ಬಂದ್ರೆ ರಾಜಕೀಯದಲ್ಲಿ ಯಾವ ರೀತಿ ಇರಬೇಕು ಅಂತ ನೀವು ಮಾರ್ಗದರ್ಶನ ಹೇಳ್ತೀರಾ? ಅವರು ಎಲ್ಲೆ ನಡೆಯೋದ್ರೆ ಚೆನ್ನಾಗಿರ್ಬೇಕು. ಈಗ ನಾವು ಇದ್ರೆ ಒಳ್ಳೇದು, ಹೆಂಗಸರು ಅತಿಷ್ಟಿ ಜಾಸ್ತಿ, ರಾಜಕೀಯವಾಗಿ ತುಂಬಾ ಕಷ್ಟನೇ. ಕಷ್ಟ ಗಂಡಸರಿಗೆ ಮಾತಾಡೋದು ಬರಲ್ಲ, ಆದ್ರೆ ಹೆಂಗಸುಗಳಿಗೆ ತುಂಬಾ ಕಷ್ಟ. ಕಷ್ಟ ಅಂತ ಹೇಳ್ತೀರಾ? ಅಂದ್ರೆ ಅವ್ರು ಬಂದ್ರೆ ಸರಿ ಸಮಾನವಾಗಿ ಧೈರ್ಯದಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಕೊರೋನಾ ಮಹಾಮಾರಿ ದೇಶದಲ್ಲೇ ಇತ್ತು, ಕೊರೋನಾ ಇದ್ದಂತ ಸಮಯದಲ್ಲಿ ನೀವು ಗ್ರಾಮಕ್ಕೆ ಜನತೆಗೆ ಯಾವ ರೀತಿ ಜಾಗೃತಿ ಮೂಡಿಸ್ತಾ ಇದ್ರು? ಎಲ್ಲಾ ತರದ ಜಾಗೃತಿ ಮೂಡಿಸ್ತು ಸರ್ಕಾರದ ವತಿಯಿಂದ, ಡಾಕ್ಟರ್ಗಳಿಂದ, ಡಿಸಿಯವರ ಆದೇಶದಿಂದ ಏನಿತ್ತು ಕೆಲಸಗಳು ಅದನ್ನೆಲ್ಲ ಪಾಲಿಸಿದ್ವಿ. ಗ್ರಾಮಕ್ಕೆ ಸ್ಯಾನಿಟೈಸರ್ ಮಾಡ್ತಿದ್ದಾರೆ. ನಿಮ್ಮ ಗ್ರಾಮ ಜನತೆಗೆ ಮೊದಲ ವ್ಯಾಕ್ಸಿನ್ ಎರಡನೇ ವ್ಯಾಕ್ಸಿನ್ ಕಂಪ್ಲೀಟ್ ಆಗಿದೆ ಸರ್? ಎಲ್ಲ ಆಗಿದೆ, ಅದರೊಂದು ಅಮ್ಮಮ್ಮ ಅಂತ ಹೇಳಿದ್ರೆ 75 ಭಾಗ ಆಗಿದೆ, 20 ಭಾಗ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರಿಗೆ ಮನವರಿಕೆ ಮಾಡಬೇಕು ಅಂತ ನಾವೆಲ್ಲಾದ್ರೂ ಮನವರಿಕೆ ಮಾಡಿದ್ರೆ ಫಸ್ಟ್ ನೀವಿನ ಲೇಷನ್ ಮಾಡಿಸ್ಕೊಳ್ಳಿ, ನಿಮ್ಮನ್ನ ಕೊರೋನಾ ಬಂದು ಸ್ವಲ್ಪ ಇದ್ರೆ ಫಸ್ಟ್ ನೀವು ಯಾರಾದ್ರೆ ನಮ್ಗೆ ಹೇಳಿದ್ದಾರೆ, ಏನು ಮಾಡಕ್ ಆಗಲ್ಲ. ನೀವು ಯಾರು ಧೈರ್ಯ ನೀಡಿದಿರ ಅವ್ರಿಗೆ? ಹೇಳಿದೀವಿ, ಧೈರ್ಯ ಹೇಳಿದೀವಿ, ಏನು ಆಗಲ್ಲ, ನಾವೇ ಕೊರೋನಾ ಇಂಜೆಕ್ಷನ್ ಹಾಕ್ಸ್ಕೊಂಡಿದೀವಿ, ಏನು ತೊಂದರೆ ಆಗಿಲ್ಲ, ಆಸಕ್ತಿ ಇಲ್ಲ, ನಾವೇ ಚೆನ್ನಾಗಿದ್ದೀವಿ, ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ವಿ. ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ನಿಮ್ಮ ಉದ್ದೇಶ ಇದೆ? ಆಶಾ ಕಾರ್ಯಕರ್ತರ ಅಂಗನವಾಡಿ ಟೀಚರ್ ಸಪೋರ್ಟ್ ಎಲ್ಲ ಮಾಡಿದ್ದಾರೆ. ಅದೇ ರೀತಿ ನೀವು ಈ 5 ವರ್ಷದ ಅವಧಿಯಲ್ಲಿ ಮಾಡಂತ ಕೆಲಸ ಕಾರ್ಯಗಳು ನೋಡಿ, ನಿಮ್ ಗ್ರಾಮ ಜನತೆಗಳು ಇನ್ನೂ ರಾಜಕೀಯವಾಗಿ ಮುಂದುವರಬೇಕು ಅಂತ ಅನ್ಕೊಂಡ್ರೆ ಮುಂದುವರಿ ಆಸೆ ಇಚ್ಛಾಶಕ್ತಿ ಇದೆಯಾ ಸರ್ ತಮ್ಗೆ? ನಾವು ಮುಂದಕ್ಕೆ ದೇವ್ರ ಸಂಕಲ್ಪ ಓದಿಲ್ಲ ಏನಿಲ್ಲ, ಮುಂದಕ್ಕೆ ಮುಂದಕ್ಕಾದ್ರೆ ಜನಗಳ ಸಪೋರ್ಟ್ ಇದ್ರೆ ಮುಂದುವರಿಕೆ ಇಷ್ಟಪಡ್ತೀರಾ? ಸರ್, ಮೊದಲನೇ ಬಾರಿ ನಿಂತು ನಿಮ್ ಗ್ರಾಮ ಜನತೆಗಳು 40 ಓಟುಗಳಿಂದ ಜಯ ಶಿಬಿರ ಮಾಡಿದ್ದಾರೆ, ನಿಮ್ ಗ್ರಾಮ ಜನತೆಗೆ ಕೃತಜ್ಞತೆ ತಿಳಿಸಿದ್ರೆ ಯಾವ ರೀತಿ ತಿಳಿಸ್ತೀರಾ ಸರ್? ನೀವು ರಾಜಕೀಯ ಹೊರತುಪಡಿಸಿ ಬೇರೆ ಏನ್ ಕೆಲಸ ಮಾಡ್ಕೊಂಡಿದ್ದಾರೆ? ಸ್ವಲ್ಪ ವ್ಯಾಪಾರ ಮಾಡ್ತಿದ್ದೋ, ವ್ಯಾಪಾರಸ್ಥರ, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿದ್ದೋ, ಮುಂದೆ ಯಾರೋ ಒಂದು ಬಿಸ್ನೆಸ್ ಇತ್ತು ಮಾಡ್ತಿದ್ದೋ, ಅದರಲ್ಲೇ ಜೀವಕ್ಕೆ ನಾವು ಜೀವನ ನಡೆಸ್ತಾರೆ, ಅದರಿಂದ ಜೀವನ ನಡೆಸ್ತಾರೆ. ಸರಿ ಸರ್, ಸರಿಯಾದ ರೀತಿ ನಿಮ್ಮ ರಾಜಕೀಯ ಜೀವನ ಮುಂದುವರಲಿ, ನಿಮ್ಗೆ ರಾಜಕೀಯದಲ್ಲಿ ಮುಂದೆ ಹೆಸರು ಸಿಗ್ಲಿ ಅಂತ ಆಯ್ತ. ನಿಮ್ಮ ಅಮೂಲ್ಯವಾದ ಸಮಯ ನಮ್ಮ ಜೊತೆ ಕಳೆದಕ್ಕೆ ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು.